ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 14 ಪೇಜ್ ನಂಬರ್ 194 ಮತ್ತು 195. ಆದರೆ ಆದಿಸಭೆಯು ಹೆಚ್ಚಿನ ಹಿಂಸೆಯನ್ನು ನಂಬಿಕೆಯಿಂದ ಸಹಿಸಿಕೊಂಡ ನಂತರ ಸಭೆಯ ನಿಯೋಗವು ಈ ಲೋಕವನ್ನು ಜಯಿಸುವುದು, ಭೂಲೋಕದಲ್ಲಿ ಪರಲೋಕದ ರಾಜ್ಯವನ್ನು ಸ್ಥಾಪಿಸುವುದು, ಕ್ರಿಸ್ತನ ಎರಡನೆಯ ಬರೋಣಕ್ಕೆ ಮುಂಚೆಯೇ ರಾಷ್ಟ್ರಗಳ ಮೇಲೆ ಆಳ್ವಿಕೆ ನಡೆಸುವುದು ಆಗಿದೆ ಎಂಬ ಸಂದೇಶವು ಹರಡಲು ಪ್ರಾರಂಭವಾಯಿತು. ಇದು ಲೌಕಿಕ ಒಳಸಂಚಿಗೆ, ಆಡಂಬರಕ್ಕೆ ಮತ್ತು ಜಂಬಕ್ಕೆ, ತೋರಿಕೆಯ ಪ್ರದರ್ಶನಕ್ಕೆ ಮತ್ತು ಸಭೆಯಲ್ಲಿನ ಆಚಾರ ವಿಧಿಗಳಿಗೆ ಬುನಾದಿಯನ್ನು ಹಾಕಿತು. ಇದು ಲೋಕದ ಮೇಲೆ ಪ್ರಭಾವ ಬೀರಲು ಮತ್ತು ಅದನ್ನು ಮರುಳುಗೊಳಿಸಲು ಮತ್ತು ಬೆದರಿಸಲು ವಿನ್ಯಾಸಗೊಳಿಸಲಾಗಿತ್ತು. ಇದು ಭೂಲೋಕದ ಮೇಲೆ ದೇವರ ರಾಜ್ಯವಾಗಿ ಅದರ ನಿಯಮಗಳಿಗೆ ಈ ಲೋಕದ ಎಲ್ಲ ಅಧಿಕಾರಿಗಳಿಂದ, ಬಂಧು ಬಳಗಗಳಿಂದ, ರಾಷ್ಟ್ರಗಳಿಂದ, ಅದರ ಪ್ರಜೆಗಳಿಂದ ಗೌರವ ಮತ್ತು ವಿಧೇಯತೆಯನ್ನು ಪಡೆಯುವ ಹಕ್ಕಿದೆ ಎಂಬ ಪೋಪನ ಅಧಿಕಾರದ ಮಹಾ ಹಕ್ಕೇಳಿಕೆಗಳಿಗೆ ಹಂತ ಹಂತವಾಗಿ ನಡೆಸುವುದಾಯಿತು. ಈ ತಪ್ಪಾದ ಹಕ್ಕೇಳಿಕೆಯ ಅಡಿಯಲ್ಲಿ ಅವರು ತಮ್ಮನ್ನು ಅಲ್ಲದೆ ಇತರರನ್ನು ಮೋಸಗೊಳಿಸುವಂತೆ ಕಂಡುಬರುತ್ತದೆ. ಪೋಪನ ಅಧಿಕಾರವು ಕೆಲವು ಸಮಯದವರೆಗೆ ಯುರೋಪಿನ ಹಲವು ಅರಸರಿಗೆ ಕಿರೀಟಧಾರಣೆ ಮಾಡಿತು, ಹಲವಾರು ಪದಚ್ಯುತಗೊಳಿಸಿತು. ಈಗಲೂ ಈ ಅಧಿಕಾರವನ್ನು ಕೇಳುತ್ತಾರಾದರೂ ಇದನ್ನು ಜಾರಿಗೆ ತರಲು ಆಗುತ್ತಿಲ್ಲ. ಇದೇ ಆಲೋಚನೆಯು ಪೋಪನ ಪಾಪಸಿ ಅಧಿಕಾರದಿಂದ ಪ್ರೊಟೆಸ್ಟೆಂಟರಿಗೂ ಬಂದಿದೆ. ಅದು ಸಹ ಹೆಚ್ಚು ಅಸ್ಪಷ್ಟವಾಗಿದೆ, ಆದರೂ ಹೇಗೋ ಸಭೆಯ ಆಳ್ವಿಕೆಯ ಪ್ರಗತಿಯಲ್ಲಿದೆ ಎಂದು ಹೇಳುತ್ತದೆ. ಕೊರಿಯಂತದವರಿಗೆ ಅದರ ಅನುಯಾಯಿಗಳು ಕೊರತೆ ಇಲ್ಲದವರು ಐಶ್ವರ್ಯವಂತರಾಗಿಯೂ ಇದ್ದು, ನಮ್ಮ ಕರ್ತನು ಸವಿಚಿತ್ರವಾಗಿ ವರ್ಣಿಸಿದಂತೆ ಅರಸುಗಳಂತೆ ಅಧಿಕಾರ ನಡೆಸುತ್ತಾರೆ. ಪ್ರಕಟಣೆ 3:17-18. ಈ ರೀತಿಯಲ್ಲಿ ನಾಮ ಮಾತ್ರದ ಸದಾ ಸದಸ್ಯರು ನಿಜವಾಗಿಯೂ ಪರಿವರ್ತನೆ ಹೊಂದದೇ ಇರುವವರು ನಿಜವಾದ ಗೋಧಿಯಲ್ಲ. ಆದರೆ ಅನುಕರಣ ಮಾಡುವ ಹಣಜಿಗಳು ಕ್ರಿಸ್ತನ ನಿಜವಾದ ಶಿಷ್ಯರುಗಳಿಗಿಂತ ಅಧಿಕ ಸಂಖ್ಯೆಯವರಾಗಿದ್ದಾರೆ. ಇವರುಗಳು ಪ್ರತಿಯೊಂದು ನಿಜವಾದ ಸಮರ್ಪಣೆಯನ್ನು ಮತ್ತು ಸ್ವಾರ್ಥ ತ್ಯಾಗವನ್ನು ಹೆಚ್ಚು ವಿರೋಧಿಸುವವರಾಗಿದ್ದಾರೆ. ಸತ್ಯದ ಸಲುವಾಗಿ ನೀತಿವಂತಿಕೆಗಾಗಿ ಉಪದ್ರವವನ್ನು ಅನುಭವಿಸುವುದಿಲ್ಲ. ಅದಕ್ಕೆ ಬದಲಾಗಿ ಹೆಚ್ಚೆಂದರೆ ಒಂದು ವಿಧವಾದ ಉಪವಾಸ ಮುಂತಾದವುಗಳನ್ನು ಹಿಡಿದುಕೊಂಡಿರುತ್ತಾರೆ. ಅವರುಗಳು ನಿಜವಾಗಿಯೂ ಈ ಲೋಕದೊಂದಿಗೆ ಆಳ್ವಿಕೆ ಮಾಡುತ್ತಾರೆ ಮತ್ತು ನಮ್ಮ ಕರ್ತನು ತನ್ನ ಎರಡನೆಯ ಪ್ರತ್ಯಕ್ಷತೆಯಲ್ಲಿ ಸಿದ್ಧಪಡಿಸುವ ನಿಜವಾದ ದೇವರ ರಾಜ್ಯದ ಪಾಲುಗಾರರಿಗೆ ಸಿದ್ಧತೆ ಮಾಡುವವರ ಸಾಲಿನಲ್ಲಿಲ್ಲ. ಜಾಗರೂಕವಾಗಿ ಗಮನಿಸುವ ಯಾರಿಗಾದರೂ ಈ ದೃಷ್ಟಿಕೋನಕ್ಕೂ ಮತ್ತು ಕ್ರಿಸ್ತನ ಮತ್ತು ಅಪೋಸ್ತಲರುಗಳ ಬೋಧನೆಗೂ ಅಸಮಂಜಸತೆಯು ವ್ಯಕ್ತವಾಗುವುದು ಕಂಡುಬರುತ್ತದೆ. ಅವರುಗಳು ಅರಸನು ಬರುವವರಿಗೆ ಯಾವುದೇ ರಾಜ್ಯವಿಲ್ಲ ಎಂದು ಬೋಧಿಸಿದರು. ಪ್ರಕಟಣೆ 20:6 ಹಾಗೂ 2 ತಿಮೋಥೆ 2:12. ತತ್ಪರಿಣಾಮವಾಗಿ ಪರಲೋಕ ರಾಜ್ಯವು ಅದು ಬರುವವರೆಗೆ ಮಹಿಮೆಯಲ್ಲಿಯೂ ಅಧಿಕಾರದಲ್ಲಿಯೂ ಸಿದ್ಧಗೊಳ್ಳುವವರೆಗೆ ಹಿಂಸೆಯನ್ನು ಅನುಭವಿಸಬೇಕಾಯಿತು. ದೇವರ ರಾಜ್ಯದ 2 ಹಂತಗಳು. ನಮ್ಮ ಕರ್ತನು ಹೇಳಿದಂತೆ ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವುದಿಲ್ಲ, ಅದರ ಮೊದಲನೆಯ ತೋರಿಕೆಯನ್ನು ಬಾಹ್ಯ ಪ್ರದರ್ಶನ ಮಾಡುವುದಿಲ್ಲ ಎಂಬುದು ನಿಜವಾದರೂ ಉಚಿತ ಸಮಯದಲ್ಲಿ ಅದು ಅದರ ತನ್ನ ಬಾಹ್ಯ ಗೋಚರ ಮತ್ತು ಸ್ಪಷ್ಟವಾದ ಸಂಕೇತದೊಡನೆ ಪ್ರಕಟಗೊಳ್ಳುವುದು. ಪೂರ್ಣವಾಗಿ ಸಿದ್ಧಗೊಂಡಾಗ ದೇವರ ರಾಜ್ಯವು 2 ಭಾಗಗಳಾಗಿದ್ದಿರುತ್ತದೆ, ಒಂದು ಆತ್ಮಿಕ ಅಥವಾ ಪರಲೋಕದ ಹಂತ, ಮತ್ತೊಂದು ಭೂಲೋಕದ ಅಥವಾ ಮಾನವ ಹಂತ. ಆತ್ಮಿಕ ಹಂತವು ಮಾನವನಿಗೆ ಎಂದಿಗೂ ಕಣ್ಣಿಗೆ ಕಾಣುವುದಿಲ್ಲ, ಯಾಕೆಂದರೆ ಅದನ್ನು ಕಟ್ಟುವವರು ದೈವಿಕ ಅಥವಾ ಆತ್ಮಿಕ ಸ್ವಭಾವವುಳ್ಳವರಾಗಿರುತ್ತಾರೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಕಾಣಲಾರರು. 1 ತಿಮೋಥೆ 6:16 ಹಾಗೂ ಯೋಹಾನ 1:18. ಆದಾಗ್ಯೂ ಅದರ ಶಕ್ತಿ ಮತ್ತು ಪ್ರತ್ಯಕ್ಷತೆಯು ಮುಖ್ಯವಾಗಿ ದೇವರ ರಾಜ್ಯದ ಭೂಲೋಕದ ಹಂತವಾಗಿ ರಚಿಸಲ್ಪಟ್ಟಿರುವ ಅದರ ಮಾನವ ಪ್ರತಿನಿಧಿಗಳ ಮೂಲಕ ಪ್ರಬಲವಾಗಿ ಪ್ರಕಟಗೊಳ್ಳುವುದು. ದೇವರ ರಾಜ್ಯದ ಆತ್ಮಿಕ ಹಂತವಾಗಿ ರಚಿಸಲ್ಪಟ್ಟವರು ಸುವಾರ್ಥಯುಗದ ಜಯಶಾಲಿಗಳಾದ ದೇವರ ಭಕ್ತರು, ಸಂತರು, ಕ್ರಿಸ್ತನ ಶಿರಸ್ಸು ಮತ್ತು ದೇಹ. ಇವುಗಳು ಮಹಿಮೆ ಹೊಂದಿಕೊಳ್ಳುತ್ತವೆ. ಅವರ ಪುನರುತ್ಥಾನ ಮತ್ತು ಅಧಿಕಾರಕ್ಕೆ ಇತರರಿಗಿಂತ ಮುಂದಾಗಿರುತ್ತಾರೆ, ಯಾಕೆಂದರೆ ಈ ವರ್ಗವು ಮೂಲಕವೇ ಉಳಿದವರೆಲ್ಲರೂ ಆಶೀರ್ವಾದ ಹೊಂದಿಕೊಳ್ಳುವರು. ಇಬ್ರಿಯ 11:39. ಅವರದು ಪ್ರಥಮ ಪುನರುತ್ಥಾನ. ಪ್ರಕಟಣೆ 20:5. ಈ ಬಾಹ್ಯವಾದ ಪ್ರತಿಷ್ಠಿಸಲ್ಪಟ್ಟ
ಜೊತೆಗಾರ ತಂಡ ಕ್ರಿಸ್ತನು ದೇವರ ಸ್ವಭಾವಕ್ಕೆ ಅವರ ಉನ್ನತೀಕರಣವನ್ನು ಅಗತ್ಯಗೊಳಿಸುತ್ತಾನೆ. ದೈವಿಕ ಶಕ್ತಿಯ ಹೊರತಾಗಿ ಬೇರೆ ಯಾವುದು ಇದನ್ನು ನೆರವೇರಿಸಲಾಗದು. ಅವರದು ಈ ಲೋಕದ ಸಂಬಂಧವಾದ ಸಂಗತಿಗಳಿಗೆ ಮಾತ್ರವಲ್ಲ, ಆದರೆ ಭೂಲೋಕದ ಮತ್ತು ಪರಲೋಕದಲ್ಲಿರುವ ಎಲ್ಲ ಆತ್ಮಿಕ ಮಾನವ ಜೀವಿಗಳ ಎಲ್ಲ ಸಂಗತಿಗಳಿಗೆ ಸಂಬಂಧವಾಗಿದ್ದು. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.